ಎಚ್ ಎಸ್ ಈ ಪ್ರೊಡಕ್ಷನ್ ಶುರುವಾಗಿ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗಿದೆ. 2004 ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು 2006-08 ಆ ರೇಂಜಲ್ಲಿ. ಇದು ನಂದು 12th ಪ್ರೊಡಕ್ಷನ್ ಆ್ಯಕ್ಚುಲಿ. ಕನ್ನಡದಲ್ಲಿ 10 ಸಿನಿಮಾ, ಇದನ್ನು ಸೇರಿ ತಮಿಳಲ್ಲಿ 2 ಸಿನಿಮಾ. ಸೊ ಟೋಟಲಿ 12 ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸಿಂದ. ಬಟ್ ಈ 11 ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ, ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು, ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿರೋ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ. ಓಕೆ, ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ, ಸರ್ ಇದಕ್ಕೆ ಇದಿಷ್ಟು ವ್ಯಾಪಾರ ಇದೆ, ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಂದ್ರೆ 2 ವರ್ಷ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು, ಸಖತ್ ದುಡ್ಡಿದೆ ಅದರಲ್ಲಿ, ಬಟ್ ಯು ಹ್ಯಾವ್ ಟು ವೇಯ್ಟ್. ಅಷ್ಟು ವೇಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು 100 ರೂಪಾಯಿ ಹಾಕಿದ್ರೆ 800 ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ. ಅದನ್ನ ಆ ವ್ಯಾಪಾರ ನನಗೆ ಗೊತ್ತಿದೆ, ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ. ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಷನ್ ಟು ಸ್ಟಾರ್ಟ್ ಎ ಪ್ರೊಡಕ್ಷನ್ ಹೌಸ್ ವೇರ್ ಐ ಕ್ಯಾನ್ ಪ್ರೊಡ್ಯೂಸ್ ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸ್. ನನ್ನ ದುಡ್ಡು, ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ, ಬೇರೆ ಯಾರ ಹತ್ರ ನಾನು ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ. ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಮತ್ತು ಯಾವುದೋ ಒಂದು ಪಾಯಿಂಟಲ್ಲಿ, ಒಂದು ಪ್ರಾಬಬ್ಲಿ ಒಂದು 1 ಇಯರ್ಗೆ ಮುಂಚೆ, ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ, ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು. ಒಂದು ದಿವಸ ಬಂದರು, ಒಂದು ಸರ್ ಈ ಥರ ನಾವು ಏನೂ ಇಲ್ಲ, ಒಂದು ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು, ಅದ್ರದ್ದೊಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು, ಯಾವ ಥರ ಮಾಡೋಣ ಆ ಸಿನಿಮಾನ, ಹೆಂಗೆ ಮಾಡೋಣ ಅಂತ ನಾವು ತೋರಿಸಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ, ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ, ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು. ಅಂದರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ, ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡಕ್ಕೆ ಬಂತು. ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ, ಒಂದು ಪಾಯಿಂಟಲ್ಲಿ ಹೇಳಿದೆ, ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದ್ರಿ, ಕ್ಯಾನ್ ಐ ಗಿವ್ ಯು ಅ ಪ್ರಪೋಸಲ್ ಅಂತ ಕೇಳಿದೆ. ಏನು ಸರ್ ಅಂದರು, ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳ ಈ ಸಿನಿಮಾನ, ನಾನೇ ಪ್ರೊಡ್ಯೂಸ್ ಮಾಡಲ, ನಾವೊಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ಗೆ ಬಂದು ಬರೋಣ, ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ. ಅದರಲ್ಲಿ 2 ರೀಸನ್ ಇತ್ತು, ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು, ಇನ್ನೊಂದು ಆಫ್ಟರ್ 2022 ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ. 9ನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ 2 ಸಿನಿಮಾನು, ಕೊಂಡಾಳ್ಪವಂ ರೀಮೇಕ್ ಆಫ್ ಆ ಕರಾಳ ರಾತ್ರಿ, ಮತ್ತು ಮಾರಾಜನಗರ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್, 2 ತಮಿಳಲ್ಲೇ ಆಯಿತು. ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್, ನನ್ನ ನಾನು ಎಲ್ಲೇ ಮಾತಾಡೋದು, ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ, ಕನ್ನಡ ಇದು ತಮಿಳು ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲ್ಮ್ ಮೇಕರ್. ಸೊ ಆ ಕನ್ನಡದಲ್ಲಿ ಇಲ್ಲ, 2 ವರ್ಷ ಆಯಿತಲ್ಲ ಸಿನಿಮಾ, ನಮ್ಮದೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು, ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕನ್ನೋದಿತ್ತು. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ, ಈ ಸಿನಿಮಾಗೆ ನಾನು ಹೆಂಗೆ ಪ್ರೊಡ್ಯೂಸರ್ ಆದೆ ಅನ್ನೋದು. ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲ ಸ್ಟೇಜಲ್ಲಿ ನೋಡಿ ನೋಡಿ ನನ್ನ ಕರೆಕ್ಷನ್ಸ್, ನನ್ನ ಔಟ್ಪುಟ್ಸು ತುಂಬ ಹಾನೆಸ್ಟಾಗಿ ಪ್ರೌಡಾಗಿ ಹೇಳ್ಕೊಳ್ತೀನಿ, ಅವ್ರು ತುಂಬ ಫೋರ್ಸ್ ಮಾಡಲ್ಲ ಏನಾದರೂ ಕರೆಕ್ಷನ್ ಇದ್ದರೆ. ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಲೇ ಹೇಳ್ತೀನಿ. ಒಬ್ಬ ಪ್ರೊಡ್ಯೂಸರಾಗಿ ಯಾವತ್ತೂ ನಾನು ಡಿಕ್ಟೇಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ. ಆಮೇಲೆ ಅದನ್ನು ಸಜೆಷನ್ ಮಾಡ್ತೀನಿ, ಕೆಲವು ಟೈಮ್ ಅವರು ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿಕೊಂಡೆ ಬಂದು. ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು 10 ಜನ ಪ್ಲಸ್ ಸಿನಿಮಾದಲ್ಲಿ ಮಾಡಿರೋ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ ಎಲ್ಲರನ್ನು ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ವಿ. ಒಂದು 20 ಜನ ಅವತ್ತು ಕರೆದು ನೋಡಿದಾಗ ಒಂದು ಎಲ್ಲರೂ ತುಂಬನೇ ಖುಷಿಪಟ್ಟರು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯಿತು. ಓಕೆ, ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ, ಚೆನ್ನಾಗೇ ಇದೆ, ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಲೆವೆಲ್ಗೆ ಬಂತು, ನನ್ನ ಕಾನ್ಫಿಡೆನ್ಸ್ ಬಂತು. ಈ ಸಿನಿಮಾ ಬಂದು ಆ್ಯಸ್ ಐ ಮೆನ್ಷನ್ಡ್ ಡಾರ್ಕ್ ನೆಟ್ ಬಗ್ಗೆ, ಅದರಲ್ಲಿರೋ ಒಂದು ಅದನ್ನ ಆ ವರ್ಲ್ಡಲ್ಲಿ ಒಂದು ಸಖತ್ ಸೀಕ್ರೆಟ್ಸ್ ಇದೆ, ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ.
ಅದರಲ್ಲಿ ನಾವೊಂದು ಸಣ್ಣ ಒಂದು ಕಾನ್ಸೆಪ್ಟ್ನ ತೊಗೊಂಡಿದ್ದೀವಿ. ಡಾರ್ಕ್ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. ಇಟ್ಸ್ ಎ ಪ್ಯಾರಲಲ್ ಲೈಫ್, ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್. ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ, ಅದರಲ್ಲಿ ಒಂದು ಸಣ್ಣ ಒಂದು 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 ವಿಷಯನ ತೊಗೊಂಡು ಈ ಸಿನಿಮಾ ಮಾಡಿದ್ದೀವಿ. ನಾನು ತುಂಬ ಕ್ಲೆವರ್ ಆಗಿ ಇದನ್ನು ಡಿಸೆಂಬರಲ್ಲೇ ಸೆನ್ಸಾರ್ ಮಾಡ್ಕೊಂಬಿಟ್ಟೆ ಫಾರ್ ದ ಬೆನಿಫಿಟ್ಸ್. ವಾಟ್ ಎವರ್ ಫ್ರಮ್ ಗವರ್ಮೆಂಟಿಂದ ಏನೊಂದು ಬೆನಿಫಿಟ್ ಸಿಕ್ಕಿದ್ರು, ಒಂದು ಲಾಸ್ಟ್ ಫಿನಾನ್ಷಿಯಲ್ ಇದರಲ್ಲಿ ನಮಗೆ ಸಿಕ್ಕಲಿ ಅನ್ನೋ ಒಂದು ಇದರಲ್ಲಿ ಅದನ್ನು ಮಾಡಿಕೊಂಡು ಇಟ್ಟಿದ್ದೀನಿ. ಈಗ ನಾವು ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು 15 ಡೇಸ್ಗೆ ಮುಂಚೆ ನಿಮ್ಮನ್ನ ಮೀಟ್ ಮಾಡುವಾಗ ಹೇಳಿದೆ ಹಗ್ಗ ಸಿನಿಮಾ 23ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು. ಬಟ್ ಅವರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ, ಅದರಿಂದ ಆಗಸ್ಟ್ 23ಗೆ ಈ ಸಿನಿಮಾನ ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದ್ದೀವಿ.